ओम नमो श्री राघवेंद्राय नमः। ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಗುರು ರಾಘವೇಂದ್ರರಿಗೆ ಎಲ್ಲ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ। ಇವತ್ತು ನಮ್ಮೊಂದಿಗೆ ಹರಿಹರಪುರದ ಶ್ರೀಧರ್ಜಿ ಇದ್ದಾರೆ। ಅವರು ತಮ್ಮ ಜೀವನದಲ್ಲಿ ಸಕ್ರಾಯಪಟ್ಟಣದ ವೆಂಕಟಾಚಲ ಗುರುಗಳ ಸಾನ್ನಿಧ್ಯವನ್ನು ಸಾನ್ನಿಧ್ಯ ಸುಖವನ್ನು ಅನುಭವಿಸಿದಂಥವರು। ಸರಿಸುಮಾರು 20 ವರ್ಷಗಳ ಕಾಲ ಅವರ ಒಡನಾಟದಲ್ಲಿ ಇದ್ದಂಥವರು। ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಾ ಇದ್ದಾರೆ। ವೃತ್ತಾಂತವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆ ಗುರುಪೀಠಕ್ಕೆ ಆ ಗುರು ಪರಂಪರೆಗೆ ಒಂದು ಶ್ಲೋಕದ ಮುಖಾಂತರ ಆರಂಭಿಸ್ತೀನಿ। ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ ನಿದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ। ನಾನು ಮೈಕನ್ನು ನಮ್ಮ ಶ್ರೀಧರ್ಜಿಗೆ ವಹಿಸ್ತೀನಿ। ಧನ್ಯವಾದಗಳು। ಎಲ್ಲರಿಗೂ ನಮಸ್ಕಾರ। ಪರಂಪೂಜ್ಯ ಗುರುಗಳಲ್ಲಿ, ಗುರುಗಳ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಮಾಡಿ ಸದ್ಗುರುಗಳ ಒಂದು ದರ್ಶನ ಮಾತ್ರದಿಂದ ಅವರ ಭಕ್ತನಾಗಿ ನನಗೇನು ಲಾಭ ಆಗಿದೆ? ಲಾಭ ಅಂಥೇಳಿ ಜೀವನದಲ್ಲಿ ಯೋಚನೆ ಮಾಡಬಾರ್ದು, ಆದರೆ ಅವರ ಕೃಪೆಯಿಂದ, ಅವರ ಆಶೀರ್ವಾದದಿಂದ ನನ್ನ ಬದುಕು ಹಸನಾಗಿದೆ. ಆ ದೃಷ್ಟಿಯಿಂದ ಒಂದೆರಡು ಸಂಗತಿಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಬಹುಶಃ 1992-93 ವರ್ಷ ಇರಬಹುದು, ಮೊದಲನೇ ಬಾರಿಗೆ ನಾನು ಸಕ್ರಾಯಪಟ್ಟಣಕ್ಕೆ ನನ್ನ ಮಿತ್ರ ರಾಘವೇಂದ್ರರ ಜೊತೆ ಹೋದೆ. ಹೋದಾಗ ಮನೆ ಒಳಗಡೆ ಬಲಭಾಗದಲ್ಲಿ ಒಂದು ಮಂಚ ಇತ್ತು. ಅಲ್ಲಿ ರಾಘವೇಂದ್ರ ಕುಳಿತುಕೊಂಡು ನನ್ನನ್ನು ಕೂತ್ಕೊಳ್ಳಿಕ್ಕೆ ಹೇಳಿದರು. ಗುರುಗಳು ಮನೆಯ ಹಿಂಭಾಗದಲ್ಲಿ, ಮನೆಯ ಹಿಂಬದಿಯಲ್ಲಿ ಹಿತ್ತಲಲ್ಲಿ ಇದ್ದಂತಹ ಒಂದು ಹುಲ್ಲಿನ ಮೆದೆಯಿಂದ ಹುಲ್ಲನ್ನು ತೆಗೆದುಕೊಂಡು ಹಸುಗಳಿಗೆ ಹಾಕಿ ಅಲ್ಲಿಯಿಂದ ಹಿಂದುಗಡೆಯಿಂದ ಬರ್ತಾ ಇದ್ದರು ಒಳಗಡೆ. ಅಲ್ಲಿವರೆಗೆ ನಾನು ಗುರುಗಳನ್ನು ನೋಡಿಲ್ಲ, ಹಾಗಾಗಿ ನನಗೆ ಮನಸ್ಸಿನಲ್ಲಿ ಗುರುಗಳು ಅಂದರೆ ಹೇಗೋ ಇರ್ತಾರೆ, ಏನೋ ಕಲ್ಪನೆಯ ಒಂದು ಪ್ರಪಂಚದಲ್ಲಿ ನಾನು ಇದ್ದೆ. ಅವರು ಒಳಗಡೆ ಎಂಟ್ರ್ ಆಗುವಾಗ ದಾಡಿಯನ್ನು ಬಿಟ್ಟಿದ್ದರು, ಪೂರ್ಣ ಶರೀರದಲ್ಲಿ ಒಂದು ಪೂರ್ತ ಒಂದು ಲುಂಗಿಯನ್ನು ಅವಾಗ ಉಡ್ತಾ ಇದ್ದರು. ಲುಂಗಿಯನ್ನು ಮುಟ್ಟಿದ್ರು, ಶರ್ಟ್ ಹಾಕಿರಲಿಲ್ಲ. ಇಡೀ ನಮ್ಮ ಶರೀರದ ಮೇಲೆ ಆ ಹುಲ್ಲು ಬಿದ್ದಿದೆ. ಅವರಿಗೆ ಯಾವ ಪ್ರಜ್ಞೆ ಇಲ್ಲ, ಆ ಶಬ್ದವನ್ನು ಹೇಳಬಾರ್ದು, ನೋಡೋದಕ್ಕೆ ಹುಚ್ಚರಂತೆ ಕಾಣ್ತಾ ಇದ್ದಾರೆ. ಆದರೆ ಆ ಅವಧೂತ ಸ್ಥಿತಿಯಲ್ಲಿ ನಮಗೆ ಹುಚ್ಚರಾಕೊಂಡ್ರು, ಅದು ಅವಧೂತ ಸ್ಥಿತಿ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನನಗೆ ಒಂದು ರೀತಿ ಪುಲುಕಗೊಂಡೆ. ನಾನು ಹತ್ತಿರ ಬಂದರು, ಇವರು ಶ್ರೀಧರ ಅಂಥೇಳಿ ನನ್ನ ಮಿತ್ರರು ಪರಿಚಯ ಮಾಡಿಕೊಟ್ರು. ನಿಮ್ಮ ಕೈನ ಮುಟ್ಟಬಹುದೋ ಅಂತ ಕೇಳಿದರು. ಅದಕ್ಕೇನಂತೆ ಗುರುಗಳೇ ಅಂಥೇಳಿ ಕೈನ ಕೊಟ್ಟೆ. ನನ್ನ ಬೆರಳುಗಳಿಂದ ಹೀಗೆ ಮುಟ್ಟುತ್ತಾ ಅವರು ಹೀಗೇ ಪ್ರೆಸ್ ಮಾಡ್ತಾ ಓಹೋಹೋ, ನೀವು 3 ಜನ ಅಣತ ಬಂದರು, 3 ಜನ ಅಕ್ತಂಗಿರು. ಹೀಗೆ ಹೇಳಿದ ತಕ್ಷಣ ನನಗೆ, ಏನು ನನ್ನ ಜಾತಕವನ್ನು ನೀವು ಹೇಳ್ತಾ ಇದ್ದಾರಲ್ಲ, ಮೈ ರೋಮಾಂಚನವಾಯಿತು. ಆಮೇಲೆ ಒಂದು ಮಾತನ್ನು ಹೇಳಿದರು, ಭಾರಿ ಕಷ್ಟದಲ್ಲಿದ್ದೀರಿ, ಮನೆಯನ್ನು ಕಟ್ತಾ ಇದ್ದೀರಿ, ಹಣಕಾಸಿನ ತೊಂದರೆ ಬಂದಿದ್ದೀರಿ ಅಲ್ವಾ? ನಾನು ಹಣಕಾಸಿನ ತೊಂದರೆಗೋಸ್ಕರ ನಿವೇದನೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ನೋ, ಗುರುಗಳ ದರ್ಶನಕ್ಕೆ ಹೋಗಿದ್ನೋ? ಅಂತೂ ಹೋಗಿದ್ದೆ. ಹೌದು ಗುರುಗಳೇ, ಮನೆಯನ್ನು ಕಟ್ತಾ ಇದ್ದೀನಿ, ತೊಂದರೆ ಇರೋದು ನಿಜ. ನಾನು ಆಗ ಫೆಬ್ರವರಿ ತಿಂಗಳಲ್ಲಿ ಹೋಗಿದ್ದೆ. ನೋಡಿ, 27 ತಾರೀಕಿನವರೆಗೂ ಸುಮ್ಮನೆ ಇದ್ದುಬಿಡಿ. 27 ನಂತರ
ನಿಮ್ಮ ಹಣಕಾಸಿನ ಮುಗ್ಗಟ್ಟೆಲ್ಲ ಹೋಗುತ್ತೆ. ಫೆಬ್ರವರಿಯಿಂದ ಹಿಡಿದು ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 8 ತಿಂಗಳು. ಆ 8 ತಿಂಗಳು ಹೇಗೆ ಹೋಯಿತು ಅಂತ ಗೊತ್ತಿಲ್ಲ ನನಗೆ. ಆದರೆ ಅಕ್ಷರಶಃ ಯಾವ ಅಕ್ಟೋಬರ್ 27 ಅಂತ ಹೇಳಿದರು ಅವತ್ತಿನ ದಿವಸ ನನ್ನ ಕೈಯೇ ಎಲ್ಲಿಂದ ಬರಬೇಕಾದಂಥ ಹಣಗಳೆಲ್ಲ ಬಂತು. ಅಲ್ಲಿಂದ ನಿಜವಾಗಿ ಹೇಳ್ತಾ ಇದ್ದೇನೆ, ಇಲ್ಲಿಯವರೆಗೆ ಹಣಕಾಸಿನ ಮುಗಟ್ಟನ್ನು ಕಾಣಲೇ ಇಲ್ಲ. ಇದಕ್ಕೆ ಗುರುವಿನ ಕೃಪೆ ಅಂತ ಹೇಳು, ಗುರುವಿನ ಆಶೀರ್ವಾದ ಅಂತ ಹೇಳು. ಈ ರೀತಿ ನನ್ನ ಪರಿಚಯ ಆಗಿದ್ದು, ಗುರುಗಳ ಪರಿಚಯ ಆಗಿದ್ದು ಹೀಗೆ. ನಾನು ಅವ್ರ ಕೈನ ಹೀಗೆ ಹಿಡಿದು ಕೇಳುವಾಗ ನನಗೇನು ಗೊತ್ತಾಗಲಿಲ್ಲ ಅದು. ಆದರೆ ಮೊನ್ನೆ ಇವಾಗ ಒಂದು 2 ವರ್ಷದಲ್ಲಿ ನಮ್ಮ ಮನೆಗೆ ಒಬ್ಬ ಸ್ವಾಮೀಜಿ ಬಂದಿದ್ದರು, ಬ್ರಹ್ಮಾನಂದರು ಅಂಥೇಳಿ ಇಲ್ಲಿ ಬರ್ತಾ ಇರ್ತಾರೆ ಸ್ವಾಮೀಜಿ. ಅವ್ರ ಹತ್ರ ಮಾತಾಡುವಾಗ ಹೀಗೆ ಅವಧೂತರ ಪರಿಚಯ ನಿಮ್ಗೆ ಹೇಗಾಯಿತು ಎಲ್ಲ ಕೇಳಿದಾಗ ನಾನು ಹೇಳಿದೆ ಹೀಗಾಯಿತು ಅಂಥೇಳಿ. ಆಹಾ, ಅವರು ನಿಮ್ಮ ಕೈಯನ್ನು ಬೆರಳನ್ನು ಹಿಡಿದು ಸ್ಪರ್ಶ ಮಾಡಿ ಒತ್ತಿದರೋ ಅಂತ ಕೇಳಿದರು. ಹೌದಂತ ಹೇಳಿದೆ. ಎಂಥ ಅದೃಷ್ಟವಂತರಪ್ಪ ನೀವು, ನಿಮಗೆ ಒಂದಷ್ಟು ವಿಚಾರವನ್ನು ತುಂಬಿದ್ದಾರೆ, ನಿಮ್ಮಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ಅಂಥೇಳಿ ಅವರು ಹೇಳಿದಾಗ ನನಗೂ ಅನ್ನಿಸ್ತು, ಬಹುಶಃ ನಾನು ಮಾಡುವಂತಹ ಚಟುವಟಿಕೆಗಳಿಗೆ ಬಹುಶಃ ಅವರು ಅಲ್ಲೆಲ್ಲೋ ಕುಳಿತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದರಿಂದಲೇ ನಾನು ಒಂದಷ್ಟು ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗಿದೆ ಅಂತೇಳಿ ನನಗನ್ನಿಸ್ತು. ಹೌದು, ಉತ್ತರ ವಿಚಾರದಲ್ಲಿ ನಮ್ಮ ದೊಡ್ಡಪ್ಪನ ಮಗಳು, ಅಕ್ಕ ಒಬ್ಬರು ಇಲ್ಲಿ ನೆಲಮಂಗಲದಲ್ಲಿದ್ದಾರೆ. ಒಮ್ಮೆ ಅವ್ರ ಮನೆಗೆ ಹೋದಾಗ, ಅಕ್ಕ ನಿಮಗೆಲ್ಲ ಗೊತ್ತಿದೆಯಲ್ಲ, ಸ್ವಲ್ಪ ಹೇಳಿ ಏನಾದರೂ ಅಂತ ಕೇಳಿದೆ. ಆವಾಗ, ಅಪ್ಪ ನಾನು ಹೇಳೋದು ಬೇಡ, ನೋಡು ನಮ್ಮನೆ ವರಾಂಡದಲ್ಲಿ ಒಬ್ಬರು ಡಾಕ್ಟ್ರ್ ಕೂತಿದ್ದಾರೆ, ಅವ್ರು ಮಾತಾಡಿಸು ಅಂಥೇಳಿ ಹೇಳಿದರು. ನಾವು ಅವ್ರ ಹತ್ರ ಹೋಗಿ ಕುಳಿತುಕೊಂಡೆ. ಅವರು ಡಾಕ್ಟ್ರು ಕುಳಿತುಕೊಂಡಿದ್ದರು ಒಂದು ಕುರ್ಚಿನಲ್ಲಿ. ನಮಸ್ತೆ ಡಾಕ್ಟರ್ ಅಂತ ಹೇಳಿದೆ. ಲೇಡಿ ಡಾಕ್ಟರ್ ಅವರು, ನಮಸ್ತೆ, ಏನಾದರೂ ಹೇಳಿ ಗುರುಗಳ ಬಗ್ಗೆ ಅಂತ ಹೇಳಿದೆ. ಬಹುಶಃ ಅವ್ರ ಹೆಸರು ಡಾಕ್ಟರ್ ವಾಗ್ದೇವಿ ಅಂತ ಇರಬಹುದು, ಹೆಸರು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ. ಅವ್ರು ಹೇಳಿದ್ರು, ನೋಡಿ ನಾನೊಬ್ಬ ವೈದ್ಯೆ, ಆದರೆ ಈ ನನಗೆ ಆರ್ಥೋ ಸಮಸ್ಯೆ ಬಂದು ನನ್ನ ಕೈ ಕಾಲುಗಳೆಲ್ಲ ಹಿಡಿದಿತ್ತು, ನನ್ನ ಬೆರಳುಗಳನ್ನು ಅಕ್ಷರಶಃ ಹೀಗೆ ಮಡಿಸಿ ಬಿಚ್ಚಿ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಮಟ್ಟಿಗೆ ನನಗೆ ಜಾಯಿಂಟ್ ಪೇನ್ ಬಂದಿತ್ತು. ನಾನು ಎಲ್ಲ ಮೆಡಿಸನ್ನು ತೆಗೆದುಕೊಂಡೆ, ಆದರೆ ಈ ನೋವು ಹೋಗಲಿಲ್ಲ. ಆವಾಗ ನಾನು ತೀರ್ಮಾನ ಮಾಡಿದೆ, ನಾನು ಪ್ರಾಕ್ಟೀಸ್ ಮಾಡೋದಕ್ಕಾಗೋದಿಲ್ಲ, ಬಿಟ್ಟು ಬಿಡೋಣ ಅಂಥೇಳಿ. ಆವಾಗ ನನ್ನ ಪತಿದೇವರು ಅವರು ಕೂಡ ವೈದ್ಯರು, ಅವರು ಹೇಳಿದರು, ನೀನು ಹೇಗೂ ಒಬ್ಬರು ಗುರುಗಳು ನಂಬಿದೆಯಲ್ಲ, ಅವ್ರ ಹತ್ರ ಹೋಗ್ಬಾ ಅಂತ ಹೇಳಿದರು. ಆಗ ನಾನು ವೆಂಕಟಾಚಲ ಅವಧೂತರನ್ನು ನೋಡಿಕೊಂಡು ನಾನು ಸಕ್ರಾಯಪಟ್ಟಣಕ್ಕೆ ಹೋದೆ. ಸಕ್ರಾಯಪಟ್ಟಣದಲ್ಲಿ ಗುರುಗಳು ಇರಲಿಲ್ಲ. ಸರಿ, ಎಲ್ಲಿ ಹೋಗಿದ್ದಾರೆ ಅಂತ ಅವ್ರನ್ನ ಹುಡುಕಿ ಹೊರಟಾಯಿತು. ಅವರು ಚಿಕ್ಕಮಗಳೂರು ಹತ್ರ ಒಂದು ಕಡೆ ಎಲ್ಲೋ ಒಂದು ಮನೆಯಲ್ಲಿ ಇದ್ದರು. ಅಲ್ಲಿಗೆ ಹೋದೆ. ಅಲ್ಲಿ ಹೋದಾಗ ಮನೆ ಪ್ರವೇಶ ಮಾಡ್ತಿದ್ದಾಗ ಅವ ಹಾಲ್ನಲ್ಲಿ ಗೋಡೆ ಕಡೆ, ಅಂದರೆ ನನಗೆ ಅಭಿಮುಖವಾಗಿ ಗೋಡೆ ಕಡೆ ಮುಖ ಮಾಡಿ ಅವರು ಮಲಗಿದ್ದರು. ಅವ್ರ ಮುಖ ಗೋಡೆ ಕಡೆ ಇತ್ತು. ನಾನು ಮನೆಗೆ ಎಂಟ್ರ್ ಆಗುವಾಗ ನಾನು ಅವ್ರಿಗೆ ಕಾಣೋ ಸ್ಥಿತಿಯಲ್ಲಿರಲಿಲ್ಲ. ಆದರೂ ಡಾಕ್ಟ್ರೇ ಬನ್ನಿ, ಬಾಮ್ಮ ವಾಗ್ದೇವಿ ಅಂಥೇಳಿ ನನ್ನ ಹೆಸರಿಡಿದು ಒಳಗಡೆ ಕೂಗಿದರು. ಹಾಂ, ಹತ್ತಿರ ಹೋದ ತಕ್ಷಣ, ಓಹೋ ಏನು ಬಂದಿದೆಯಾ, ಕಾಲೆಲ್ಲ ನೋವಿದೆ ಅಲ್ವಾ, ಕೈಯೆಲ್ಲ ನೋವಿದೆ ಅಲ್ವಾ ಅಂತ ಕೇಳಿದರು. ನನ್ನ ನೋವು ಅವ್ರಿಗೆ ಗೊತ್ತಾಯಿತು. ಹೌದು ಗುರುಗಳೇ ಅಂತ ಹೇಳಿದೆ. ನಿನ್ನ ಕೈ ನೋವು ಏನಮ್ಮ, ನನಗೆ ಕಾಲು ನೋವುತ್ತಾ ಇದೆ ಅಂತ ಹೇಳಿದರು. ಸ್ವಲ್ಪ ಒತ್ತೀಯಾ ಅಂತ ಕೇಳಿದಾಗ ನಾನು ಅವ್ರ ಕಾಲನ್ನು ಒತ್ತಲಿಕ್ಕೆ ಶುರು ಮಾಡಿದೆ, ಎರಡೂ ಕಾಲನ್ನು ಒತ್ತಲಿಕ್ಕೆ ಶುರು ಮಾಡಿದೆ. ಒತ್ತುವಾಗ ಅವರು ಎಷ್ಟು ಒತ್ತಿದ್ರೂ ಬೇಡ ಅಂತ ಹೇಳಲಿಲ್ಲ. ಕಣ್ಣು ಮುಚ್ಚುವಂಥ ಸಂದರ್ಭ ನೋಡಿ ನಾನು ಕೈ ತೆಗೆದರೆ ಹಾಂ ಅಂಥೇಳಿ ಕಣ್ಣು ಬಿಡ್ತಾ ಇದ್ದರು. ಹೀಗೆ ಒತ್ತಿ 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 ಸಾಕಷ್ಟು ಕಾಲ ಒತ್ತಿದೆ. ಆಮೇಲೆ ಹೋಗಲಿ ಬೇಡಮ್ಮ, ನಿನಗೂ ಕೈ ನೋವಾಗಿದೆ ಅಂತ ಹೇಳಿದರು. ಕೈನ ತೆಗೆದ್ರೆ ನನ್ನ ನೋವು ಎಲ್ಲ ಹೊರಟು ಹೋಗಿತ್ತು.
ನನ್ನ ಕೈ ಇವತ್ತು ಮಾಮೂಲು ಸ್ಥಿತಿಗೆ ಬಂದಿದೆ. ಅವತ್ತು ಗುರುಗಳ ಸೇವೆ ಮಾಡಿದ ದಿವಸದಿಂದ ಇಲ್ಲಿವರೆಗೂ ನಾನು ಆರೋಗ್ಯವಾಗಿದ್ದೇನೆ. ನಾನು ಹೋದಾಗ ಆ ಗುರುಗಳು ಚಾಪೆ ಮೇಲೆ ಮಲಗಿದ್ರು. ಅದನ್ನು ನೋಡಿದಂತ ನಾನು ನಿರ್ಧಾರ ಮಾಡಿದೆ, ನಾನಿನ್ನು ಹಾಸಿಗೆ ಮೇಲೆ ಮಂಚದ ಮೇಲೆ ಮಲಗೋದಿಲ್ಲ. ಅವತ್ತಿಂದ ಇಲ್ಲಿವರು ಚಾಪೆ ಮೇಲೆ ಮಲಗ್ತಾ ಇದ್ದೇನೆ. ಇದು ಡಾಕ್ಟರ್ ನನಗೆ ಹೇಳಿದಂಥ ಒಂದು ವಿಚಾರ. ಹೀಗೆ ವೆಂಕಟಾಚಲ ಅವಧೂತರ ವಿಚಾರದಲ್ಲಿ ಎಷ್ಟು ಹೇಳಿದ್ದು ಇದ್ದೇ ಇದೆ. ನಾನು ಕಂಡ ಹಾಗೆ ಅವರು ಮೊದಲು ಒಂದು ಲುಂಗಿಯನ್ನು ಉಡ್ತಾಯಿದ್ರು, ಒಂದು ಬಿಳಿಯ ಜುಬ್ಬ ಕೂಡ ಹಾಕ್ತಾಯಿದ್ರು ಚಿಕ್ಕದಾಗಿ. ಒಂದಷ್ಟು ದಿವಸಗಳಾದಮೇಲೆ ನಾನು ಶಂಕರಮಠದಲ್ಲಿ ಒಮ್ಮೆ ನೋಡಿದಾಗ ಕೇವಲ ಒಂದು ಟವಲನ್ನು ಸುತ್ತಕೊಂಡಿದ್ರು, ಮೈ ಮೇಲೆ ಮಂಡಿಯಿಂದ ಕೆಳಗಡೆ ಯಾವ ಬಟ್ಟೆ ಇಲ್ಲ. ಅದೇ ಸ್ಥಿತಿನಲ್ಲಿ ಇನ್ನು ಮುಂದಿನ ದಿವಸಗಳೆಲ್ಲ ಕಳೆದೋಗಿತ್ತು ಅವ್ರಿಗೆ. ಯಾವ ಚಳಿ ಮಳೆ ಯಾವುದಕ್ಕೂ ಲೆಕ್ಕ ಮಾಡಿದ್ರೇ ಬರಿಮೈನಲ್ಲಿ ಕೇವಲ ಒಂದು ತುಂಡು ಟವಲನ್ನು ಸುತ್ತಕೊಂಡು ಇಡೀ ಮುಂದಿನ ಜೀವನವನ್ನು ಅವರು ಕಳೆದುಬಿಟ್ರು. ಹಾಗಾಗಿ ವೆಂಕಟಾಚಾರ ಅವಧೂತರಂಥ ಗುರುಗಳನ್ನ ನಿಜವಾಗ್ಲೂ ನನ್ನ ಜೀವನದಲ್ಲಿ ನೋಡಿದ್ದು ನನ್ನ ಜೀವನ ಸಾರ್ಥಕವಾಯಿತು ಅಂಥೇಳಿ ಅನಿಸುತ್ತೆ. ಇನ್ನು ಹೆಚ್ಚಿನ ವಿಚಾರವನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ನಮಸ್ಕಾರ. ಇಂತಹ ಮಹಿಮಾನ್ವಿತ ಗುರುಗಳ ಪಾದಾರವಿಂದಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಇವತ್ತಿನ ವೃತ್ತಾಂತವನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ವೆಂಕಟಾಚಲ ಗುರುವೇ ನಮಃ. ನಮಸ್ಕಾರ.